ತಕ್ಷಣ ಎಲ್ಲ ಟೀಚರ್ಸು ಬಂದಿದ್ದೀರಾ ಈಗ ಅದರಲ್ಲಿ ಬ್ಯಾಡ್ರಲ್ಲಿ ಶಿಕ್ಷಕಿರಾಗಿದ್ದ ರಾಜಲಕ್ಷ್ಮಿ ಮೇಡಮ್ನವರು ನಂಗ್ಲಿಯಲ್ಲಿ ಆ ಕಡೆ ಕೂಡ ಇದ್ದರು ಸುಮಾರು ವರ್ಷಗಳಿಂದ ಈ ಸೇವೆ ಎಷ್ಟು ವರ್ಷ ಮೇಡಮ್ ಸರಿ ಸರ್ 21 ವರ್ಷ ಸೇವೆ ಮಾಡಿ ಇವತ್ತು ಬ್ಯಾಡ್ರಲ್ಲಿ ಶಾಲೆ ನಿವೃತ್ತಿ ಹೊಂದ್ತಾ ಇದ್ದಾರೆ ಆ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ಮಾರ್ಗದರ್ಶಿಗಳು ಹಿರಿಯರಾಗಿರ್ತಕ್ಕಂಥ SST ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಘು ಸರ್ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಂಘಟನೆ ಕಾರ್ಯದರ್ಶಿಗಳು ಮತ್ತು ಪದವೀಧರ ಅಧ್ಯಕ್ಷರಾಗಿರೋ ಚೆನ್ನಪ್ಪನವರೇ ನಮ್ಮ ಸ್ನೇಹಿತರು CRPಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ ಹಾಗೂ ನಮ್ಮ ಸ್ನೇಹಿತರು ಸೇವಾದಳದ ತಾಲೂಕು ಅಧ್ಯಕ್ಷರಾಗಿರುವಂಥ ವೇಣುಗೋಪಾಲ್ ಅವರೇ ಹಾಗೂ ತಾಲೂಕಿನ ಗ್ರಾಮೀಣ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಧನಂಜಯ ಸರ್ ಅವರೇ ಹಾಗೂ ಈ ನಮ್ಮ CRPಲಿ ಆಗಿರ್ತಕ್ಕಂಥ ಕೃಷ್ಣಪ್ಪನವರೇ ರಾಧಾ ಮೇಡಮ್ನವರೇ ಮತ್ತು ನಮ್ಮ ಸ್ನೇಹಿತರು ಹಿರಿಯರು ಮತ್ತು ಶ್ರೀಕೂರು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ಮಂಜೂರು ಅವರೇ ಮತ್ತು ಇದೇ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರೇ ಮತ್ತು ಎಲ್ಲ ನನ್ನ ನೆಚ್ಚಿನ ಗುರಿ ಮಾತೆಯರೇ ಮುದ್ದಿನ ಮಕ್ಕಳೇ ಎಲ್ಲ ಕೂಡ ಮೇಡಮ್ಮರು ಬಂದಿರೋ ಎಲ್ಲ ಕೂಡ ಕುಟುಂಬಸ್ಥರೇ ನಾವೀಗ ನಾವು ಸುಮಾರು ನಾವು ಟೀಚರ್ಸು ನೌಕರರ ಸಂಘಕ್ಕೆ ಸೇರ್ತೀವಿ ಮತ್ತು ಅದೇ ಥರ ನಿವೃತ್ತಿ ಹೊಂದ್ತೀವಿ ಪ್ರತಿಯೊಬ್ಬರು ಅಷ್ಟೇ ಆ ಮಧ್ಯಕಾಲದಲ್ಲಿ ನಾವೇನು ಮಾಡಿದ್ದೀವಿ ಯಾವ ಥರ ನಾವು ಜೀವನ ಮಾಡಿದ್ದೀವಿ ಅಂತ ಮುಖ್ಯ ಮುಂದೆ ಪ್ರತಿಯೊಬ್ಬರು ಕೂಡ ನಾವು ಈಗ ಒಂದು ಸರ್ಕಾರಿ ಕೆಲಸ ದೇವ್ರ ಕೆಲಸ ಆವಾಗ ಮಾಡ್ತೀವಿ 60 ವರ್ಷ ಆಗ್ತದೆ ನಾವು ನಿವೃತ್ತಿ ಹೊಂದ್ತೀವಿ ಆ ನಿವೃತ್ತಿ ಮಧ್ಯದಲ್ಲಿ ನಾವೇನು ಸಾಧನೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಜನ ತಿಳ್ಕೊಳ್ಳೋದೇ ನಮ್ಮ ಅದು ಕರ್ತವ್ಯ ನಮ್ಮ ಜನ ಇದು ಈಗ ಅಲ್ಲಿ ಮಾಡಿರ್ತಕ್ಕಂಥ ಕಾರ್ಯ ಇದು ಜನ ಯಾವಾಗಲೂ ಕೂಡ ಪ್ರೈಮರಿ ಟೀಚರ್ಸ್ ನೀವು ನೋಡಿರಿ ನಾವು ಹೋಗ್ತಾ ಇದ್ರೆ ಈಗ ಇವರು ಶಿಷ್ಯರು ನಮ್ಮ ಹೇಳ್ತಾ ಇದ್ದಾರೆ ನಮ್ಮ ಸಾರು ಕೃಷ್ಣಮೂರ್ತಿ ಅವರು ನಮ್ಮ ಗುರುಗಳು ಅಂತ ಅದು ಹೆಮ್ಮೆ ಬರ್ತದೆ ನಮ್ಮ ಗುರುಗಳು ಅಂದ ತಕ್ಷಣ ಹೆಮ್ಮೆ ಬರ್ತದೆ ಈಗ ಎಲ್ಲ ಕಡೆ ಈಗ ಮತ್ತೆ ನಾವು ಏನು ವೇಣು ಕಡೆ ಹೋದ್ವಿ ಅವ್ರ ಸ್ಟೂಡೆಂಟ್ಸ್ ಅಷ್ಟೇ ದೊಡ್ಡ ದೊಡ್ಡವರಾಗಿ ನಮಸ್ಕಾರ ಆದಾಗ ಗುರುತೇ ಸಿಗಲ್ಲ ಆ ಥರ ನಾವು ಪ್ರೈಮರಿ ಟೀಚರಲ್ಲಿ ಬೇಸಾಕಿರ್ತೀವಿ ಆ ಥರ ಮುಂದಕ್ಕೆ ಹೋಗಿರ್ತೀವಿ ಆ ಜೀವನವನ್ನು ದೇವರು ಈಗ ಸಾರು ಕೂಡ ನಮ್ಮ ಪಂಚಾಯತಲ್ಲಿ ಎಬ್ಬನಿಯಲ್ಲಿ ಪೀಡುವ ಕೆಲಸ ಮಾಡಿದ್ದಾರೆ ಒಳ್ಳೆಯ ವ್ಯಕ್ತಿಗಳು ಅದೇ ಥರ ಮೇಡಮ್ಮವರು ಅಷ್ಟೇ ಆ ಮೃದು ಸ್ವಭಾವ ಇರ್ತಕ್ಕಂಥ ಮೇಡಮ್ನವರು ಸದಾ ಆರೋಗ್ಯ ಕೊಡಬೇಕಷ್ಟೇ ಮೇಡಮ್ಗೆ ಇನ್ನು 50 ಮನೇಲಿ ಇರ್ತಾರೆ ಸಾರ್ ಇಬ್ಬರು ರಿಟೈರ್ಡ್ ಇರ್ತಾರೆ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಅವ್ರಿಗೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಟೀಚರ್ಸು ಕ್ಲಸ್ಟರ್ ಪರವಾಗಿ ತಮಗೆ ಆರೋಗ್ಯ ಇರಲಿ ಅಂತ ಹೇಳ್ತಾ ನಮ್ಮನ್ನು ಆಯ್ಮಿಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ಯಾಕಂದರೆ ನಾವು ಅರ್ಜೆಂಟ್ ಯಾಕೆ ಹೇಳಿದ್ರು ಅಂದರೆ 3 ಹೋಗಬೇಕು ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಹೋಗ್ಬೇಕು ಅದಕ್ಕೋಸ್ಕರ ಇದು ಮಾಡಿದ ಹೊರತು ಏನಿಲ್ಲ ಸದಾ ನೀವು ಮತ್ತೆ ಇರ್ರಿ ಅವ್ರಿಗೆ ಸನ್ಮಾನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಚೆನ್ನಾಗಿ ಆರೋಗ್ಯ ಕೊಡಲಿ ಅಂತ ನಾನು 2 ಮಾತು ಆಡಲು ಅವಕಾಶ ಎಲ್ರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ ರಾಜೇಂದ್ರಹಳ್ಳಿ ಕ್ಲಸ್ಟರ್ ವತಿಯಿಂದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಡ್ರಹಳ್ಳಿ ಶಾಲೆಯಲ್ಲಿ
ವಯೋನಿವೃತ್ತಿ ಹೊಂದ್ತಾ ಇರತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ರಾಜಲಕ್ಷ್ಮಮ್ಮ ಮೇಡಮ್ ಅವ್ರಿಗೆ ನಮ್ಮ ಕ್ಲಸ್ಟರ್ ವತಿಯಿಂದ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಈ ಒಂದು ಬ್ಯಾಡರಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜಗನ್ನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಜಗನ್ನಾಥ್ ಸರ್ ಅವರೇ ಮತ್ತು SC/ST ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಘುನಾಥ್ ಸರ್ ಅವರೇ, ಪಟ್ಟಣದ CRP ಕೃಷ್ಣಪ್ಪ ಸರ್ ಅವರೇ, ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚನ್ನಪ್ಪನವರೇ, ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಧನಂಜಯ ಸರ್ ಅವರೇ, ಹಾಗೂ ಈ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಭೈರೇಶಪ್ಪನವರ ಸರ್ ಅವರೇ, ಮತ್ತು ನಮ್ಮ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ರಾಧಮ್ಮ ಮೇಡಮ್ ಅವರೇ, ಹಾಗೂ ನನ್ನ ನೆಚ್ಚಿನ ಎಲ್ಲ ವೃತ್ತಿ ಬಾಂಧವರೇ, ಈ ದಿನ ಏನು ಈ ಶಾಲೆಯಲ್ಲಿ ನಾವು ರಾಜಲಕ್ಷ್ಮಮ್ಮ ಮೇಡಮ್ ಅವರ ಒಂದು ವಯೋನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ಮತ್ತು ಅವರ ಕುಟುಂಬದ ವರ್ಗದವರಿಗೆ ದೇವರು ಸದಾ ಒಳ್ಳೆ ಆರೋಗ್ಯ ಆಯಸ್ಸು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತೇಳಿ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುರುದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೇಡಮ್ ಅವರು ಸುದೀರ್ಘವಾಗಿ 21 ವರ್ಷಗಳ ಕಾಲ ನಮ್ಮ ಒಂದು ಸರ್ಕಾರಿ ಸೇವೆಯಲ್ಲಿ ವೃತ್ತಿಯನ್ನು ಸಲ್ಲಿಸಿ ಉತ್ತಮ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ಈ ದಿನ ಅವರು ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ಆ ದೇವರು ಎಲ್ಲ ರೀತಿಯಲ್ಲೂ ಕೂಡ ಕಾಪಾಡಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ರಾಜೇಂದ್ರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತಿಯನ್ನು ಹೊಂದಿರ್ತಕ್ಕಂಥ ಅವರ ಪತಿಯವರಾಗಿರ್ಬೋದು, ಮೇಡಮ್ನವರಾಗಿರ್ಬೋದು, ಹಾಗೂ ಕೋಲಾರ ಜಿಲ್ಲಾ ಮಾಜಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಅಂತ ಸುವಿತಾ ಜಗನ್ನಾಥ್ ಸರ್ ಅವರೇ, ಹಾಗೂ SC/ST ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ಅಂತ ಸುವಿತಾ MC ರಘುನಾಥ್ ಸರ್ ಅವರೇ, ಪಟ್ಟಣ CRP ಆಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರೇ, ನಮ್ಮ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ಅಂತ ಸುವಿತಾ ಧನಂಜಯ ಸರ್ ಅವರೇ, ಹಾಗೂ ಸೇವಾದಳದ ತಾಲೂಕು ಘಟಕದ ಅಧ್ಯಕ್ಷ ಅಂತ ಸುವಿತಾ DS ವೇಣುಗೋಪಾಲ್ ಸರ್ ಅವರೇ, ಹಾಗೂ ಈ ಭಾಗದ CRP ಶ್ರೀಮತಿ ರಾಧಮ್ಮ ಮೇಡಮ್ ಅವರೇ, ಅಂಬ್ಲಿಕಲ್ CRP ಆಗಿರ್ತಕ್ಕಂಥ ಸುವಿತಾ ಕೃಷ್ಣಮೂರ್ತಿ ಸರ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಕೃಷ್ಣಪ್ಪ ಸರ್ ಅವರೇ, ಹಾಗೂ ಈ ಕ್ಲಸ್ಟರಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೃದಯವಂತ ವೃತ್ತಿ ಬಾಂಧವರೇ, SDMC ಅಧ್ಯಕ್ಷರೇ, ಊರಿನ ಎಲ್ಲ ಹಿರಿಯರೇ, ಏನಪ್ಪ ಅಂದರೆ ಶಿಕ್ಷಕ ವೃತ್ತಿ ಎಲ್ಲದಕ್ಕಿಂತ ಪವಿತ್ರವಾದಂತ ವೃತ್ತಿ. ಮೇಡಮ್ನವರು 2001 ಕೂಡ ನಂಗ್ಲಿಯಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಆ ಭಾಗದಲ್ಲಿ ಅಲ್ಲಿ ಹೆಚ್ಚುವರಿ ಆದ ತಕ್ಷಣ ಕಾಮಸನಹಳ್ಳಿಗೆ ಬಂದರು, ಅಲ್ಲಿ ಕೂಡ ಹೆಚ್ಚುವರಿ ಆಗಿ ಪಾಪ ಮೇಡಮ್ನವರು ಇಲ್ಲಿಗೆ ಬಂದಿದ್ದಾರೆ. ಹೆಚ್ಚುವರಿ ಯಾಕಾಯ್ತಪ್ಪ ಅಂದರೆ ಹಿಂದಿ ಸಬ್ಜೆಕ್ಟ್ ಮೇಡಮ್ ಅವರು, ಇಲ್ಲಾಂದರೆ ಅವರು ಜೀವನ ಪೂರ್ತಿ ಇದು ಸರ್ವಿಸ್ ಎಲ್ಲ ಕೂಡ ನಂಗ್ಲಿಯಲ್ಲೇ ಕಲಿತಾ ಇದ್ರು. ಮೇಡಮ್ನವರು ಅವತ್ತಿಂದ ನೋಡ್ತಾ ಇದ್ದೀವಿ ತುಂಬ ಸರಳ ಸಜ್ಜನಿಕೆ ಮೃದು ಸ್ವಭಾವದವರು, ಕಷ್ಟಜೀವಿಗಳು. ಕೃಷ್ಣಮೂರ್ತಿ ಸರ್ ಅವಾಗಲೇ ಹೇಳಿದ್ರು ಸರ್ ಸರ್ವೋದಯದಲ್ಲಿ 20 ವರ್ಷ ಸರ್ವಿಸ್ ಮಾಡಿದ್ದಾರೆ ಮೇಡಮ್ನವರು ಅಂತ. ಸೇವಾ ಬರೀ 21 ವರ್ಷ ಸಿಕ್ಕಿರ್ಬೋದು, ಅವ್ರ ವೃತ್ತಿ ಮತ್ತೆ 20 ಅಂದರೆ 45 ವರ್ಷ, ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿದ್ದಾರೆ. ಇವತ್ತು 60 ವರ್ಷಗಳ ವಯೋನಿವೃತ್ತಿ ಆಗ್ತಾ ಇದೆ. ಮೇಡಮ್ನವರು ಇವತ್ತು ಇಲಾಖೆ ಏನು ಮಾಡ್ತಾ ಇದೆ, ಅವರಿಗೆ ನಿವೃತ್ತಿ ಕೊಟ್ಟು ಮನೆ ಕಳಿಸ್ತಾ ಇದೆ. ಇವತ್ತು ಏನಪ್ಪ ಅಂದರೆ ಮೇಡಮ್ನವ್ರು ಮನೆಯೇ ಹೇಳಿದ್ವಿ, SR ಎಲ್ಲ ಪೆಂಡಿಂಗ್ ಇರೋದೆಲ್ಲ ಉಮರಾಜ್ ಹೇಳಿ ಅಪ್ಡೇಟ್ ಮಾಡಿಸಿದ್ವಿ. ಪಾಪ ಸ್ವಲ್ಪ ಅನಾರೋಗ್ಯ ಕೊನೆಯ ಟೈಮಲ್ಲಿ ಅವ್ರಿಗೆ ಕಾಡ್ತು, ಅದು ಕೂಡ ಬಾಹ್ಯವಾಗಿ ಇಲ್ಲಿ ಹೇಳ್ತಕ್ಕಂಥ ಎಲ್ಲ ರೀತಿ ಪಾಪ ಮೇಡಮ್ನವ್ರಿಗೆ ಸಹಾಯ ಮಾಡಿದ್ವಿ. ಮೇಡಮ್ನವ್ರು ಕೂಡ ಗೊತ್ತಿದೆ ಗೊತ್ತಿಲ್ಲ, ಯಾಕಂದರೆ ಶಿಕ್ಷಕರು ಯಾವುದೇ ರೀತಿ ನಮ್ಮ ಸಂಘದಿಂದ ಎಷ್ಟೇ ಇದ್ದರೂ ಕೂಡ ಯಾರಿಗೆ ಚ್ಯುತಿ ಬಾರ್ದಂಗೆ ಎಲ್ಲ ರೀತಿಯಲ್ಲಿ ನಾವು ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿ ನಾವು ಸಹಾಯ ಮಾಡಬೇಕು. ಅದೇ ಒಂದು ಸಂಘಟನೆ ಶಿಕ್ಷಕ ವೃತ್ತಿ ಅನ್ನೋದು ಇರ್ತಕ್ಕಂಥದ್ದು. ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಇವತ್ತು ಏನು ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಅವ್ರು ಸನ್ಮಾನ ಮಾಡ್ತಾ ಇದ್ದೀವಿ. ಮೇಡಮ್ನವರಿಗೆ, ಅವರ ಪತಿಯವರಿಗೆ, ಅವ್ರ ಕುಟುಂಬಸ್ಥರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಮುಂದೆ ಇಲಾಖೆಯಲ್ಲಿ ಏನೇ ಇದ್ರು ಕೂಡ ಮೇಡಮ್ ಮುಂದೆ ರಿಟೈರ್ಡ್ ಆದಮೇಲೆ ಕೂಡ ಒಳ್ಳೆ ಸೌಲಭ್ಯಗಳು ಕೂಡ ಹೇಳಿ ಅವರು ಖಂಡಿತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಹೇಳ್ತಾ ಎರಡು ಮಾತನ್ನು ಮಾತಾಡೋ ಅವಕಾಶ ಎಲ್ರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.